क्लास 9th लीनियर इक्वेशंस इन टू वेरिएबल्स एक्सरसाइज 10.1 फर्स्ट प्रॉब्लम द कॉस्ट ऑफ ए नोटबुक इज ट्वाइस द कॉस्ट ऑफ ए पेन राइट ए लीनियर इक्वेशन इन टू वेरिएबल्स टू रिप्रेजेंट दिस स्टेटमेंट ओके क्वेश्चन ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೋಡಿ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಈಸ್ ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್ ಅಂತ ಹೇಳಿದಾರಲ್ವಾ ಈ ಸ್ಟೇಟ್ಮೆಂಟ್ ಅನ್ನು ನಾವು ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಫಾರ್ಮ್ ಅಲ್ಲಿ ಬರಿಬೇಕಾಗಿದೆ ಈ ಸ್ಟೇಟ್ಮೆಂಟ್ ಅಲ್ಲಿ ಕಾಸ್ಟ್ ಆಫ್ ಎ ನೋಟ್ಬುಕ್ ಕಾಸ್ಟ್ ಆಫ್ ಎ ಪೆನ್ ಎಷ್ಟು ಅನ್ನೋದು ನಮಗೆ ಹೇಳಿಲ್ಲ ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಬರ್ಕೊಳ್ಳೋಣ ಅಂತ ಹೇಳಿದ್ರೆ ಸೊಲ್ಯೂಷನ್ ಲೆಟ್ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಬಿ ರುಪೀಸ್ ಎಕ್ಸ್ ಅಂದ್ರೆ ಒಂದು ನೋಟ್ಬುಕ್ಕಿನ ಕಾಸ್ಟು ರುಪೀಸ್ ಎಕ್ಸ್ ಆಗಿರಲಿ ಅಂತ ತಗೊಂಡೀವಿ ಅದೇ ರೀತಿ ಲೆಟ್ ದ ಕಾಸ್ಟ್ ಆಫ್ ಎ ಪೆನ್ ಬಿ ರುಪೀಸ್ ವೈ ಅಂದ್ರೆ ಒಂದು ಪೆನ್ನಿನ ಕಾಸ್ಟು ರುಪೀಸ್ ವೈ ಆಗಿರಲಿ ಅಂತ ತಗೊಂಡಿದ್ದೀವಿ ಓಕೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋಣ ಸ್ಟೇಟ್ಮೆಂಟ್ ಏನಿದೆ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಈಸ್ ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್ ಓಕೆ ಇದರ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಅಂದ್ರೆ ಒಂದು ನೋಟ್ಬುಕ್ಕಿನ ಕಾಸ್ಟ್ ಈಸ್ ಅಂದ್ರೆ ಈಸ್ ಅಂದ್ರೆ ಈಸ್ ಈಕ್ವಲ್ ಟು ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್ ನೋಡಿ ಟ್ವೈಸ್ ಅಂದ್ರೆ ಟೂ ಟೈಮ್ಸ್ ಅಂತ ಯಾವ್ದ್ರ ಟೂ ಟೈಮ್ಸ್ ದ ಕಾಸ್ಟ್ ಆಫ್ ಎ ಪೆನ್ನಿನ ಟೂ ಟೈಮ್ಸ್ ಆಗಿದೆ ಓಕೆ ಹಾಗಾದ್ರೆ ಇದನ್ನ ಈಕ್ವೇಶನ್ ಫಾರ್ಮ್ ಬರೆಯೋಣ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಅಂದ್ರೆ ನಾವು ಕ್ವಶನ್ ಅಲ್ಲೇ ನಾವೇ ಬರ್ಕೊಂಡಿವಿ ನೋಡಿ ಸೊಲ್ಯೂಷನ್ ಅಲ್ಲಿ ನೋಡಿ ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಬಿ ಎಕ್ಸ್ ಅಂತ ಹೇಳಿದೀವಿ ಅಲ್ವಾ ಎಕ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ಅಂದ್ರೆ ಟೂ ಟೈಮ್ಸ್ ಟೂ ಇಂಟು ಏನು ದ ಕಾಸ್ಟ್ ಆಫ್ ಎ ಪೆನ್ ನೋಡಿ ದ ಕಾಸ್ಟ್ ಆಫ್ ಎ ಪೆನ್ ಎಷ್ಟಂತ ತಗೊಂಡೀವಿ ನಾವು ವೈ ಅನ್ನ ತಗೊಂಡೀವಿ ಓಕೆ ಎಕ್ಸ್ ಈಸ್ ಈಕ್ವಲ್ ಟು ಟೂ ಇಂಟು ವೈ ಆಯಿತು ಇದನ್ನ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಎಕ್ಸ್ ಈಸ್ ಈಕ್ವಲ್ ಟು ಟೂ ಇಂಟು ವೈ ಅಂತ ಹೇಳಿದ್ರೆ ಟೂ ವೈ ಆಗೋಗುತ್ತೆ ಓಕೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಲ್ವಾ ಹಾಗಾಗಿ ಟೂ ವೈ ಅನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಎಕ್ಸ್ ಅನ್ನ ಹಾಗೆ ಬರ್ಕೊಳ್ತೀನಿ ನೋಡಿ ಟೂ ವೈ ಅಂದ್ರೆ ಸೈನ್ ಏನಿದೆ ಪ್ಲಸ್ ಟೂ ವೈ ಆಗಿದೆ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ಇಂದ ಈ ಸೈಡಿಗೆ ಟ್ರಾನ್ಸ್ಫರ್ ಆಯಿತು ಅಂದ್ರೆ ಏನಾಗುತ್ತೆ ಪ್ಲಸ್ ಇರೋದು ಮೈನಸ್ ಟೂ ವೈ ಆಗೋಯ್ತು ಈಸ್ ಈಕ್ವಲ್ ಟು ಟೂ ವೈ ಅಷ್ಟು ಟ್ರಾನ್ಸ್ಫರ್ ಆಗಿರೋದ್ರಿಂದ ಈ ಸೈಡಲ್ಲಿ ಏನೂ ಇರೋದಿಲ್ಲ ಏನಿರುತ್ತೆ ಝೀರೋ ಇರುತ್ತೆ ಓಕೆ ನೋಡಿ ನಮಗೆ ಆನ್ಸರ್ ಬಂದಿದೆ ಎಕ್ಸ್ ಮೈನಸ್ ಟೂ ವೈ ಈಸ್ ಈಕ್ವಲ್ ಟು ಝೀರೋ ಇದೆಯಲ್ಲ ಇದೇನಾಗಿದೆ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ ಫಾರ್ ದಿಸ್ ಸ್ಟೇಟ್ಮೆಂಟ್ ಆಗಿದೆ ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಸೆಕೆಂಡ್ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಲೀನಿಯರ್ ಈಕ್ವೇಶನ್ಸ್ ಇನ್ ದ ಫಾರಮ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಇಂಡಿಕೇಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಆ್ಯಂಡ್ ಸಿ ಇನ್ ಈಚ್ ಕೇಸಸ್ ನೋಡಿ ನಮಗೆ ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾರಲ್ಲ ಇದನ್ನು ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಫಾರ್ಮಲ್ಲಿ ಬರಿಬೇಕು ಬರೆದ ಆದಮೇಲೆ ಎ ಬಿ ಸಿ ವ್ಯಾಲ್ಯೂನು ಬರಿಬೇಕಾಗಿದೆ ಓಕೆ ಹಾಗಾದರೆ ನೋಡಿ ಕೊಟ್ಟಿರೋ ಲೀನಿಯರ್ ಈಕ್ವೇಶನ್ ಬರ್ಕೊಳ್ಳೋಣ 2x plus 3y is equal to 9.35 ಬಾರ್ ಇದೆ ಇದರಲ್ಲಿ ನಾನು ಏನು ಮಾಡ್ತೀನಿ ಈ ನಂಬರ್ ಇದೆಯಲ್ಲ ರೈಟ್ ಸೈಡಲ್ಲಿ ಇರೋ ನಂಬರನ್ನು ನಾನು ಲೆಫ್ಟ್ ಸೈಡಿಗೆ ಏನು ಮಾಡ್ತೀನಿ ಟ್ರಾನ್ಸ್ಫರನ್ನು ಮಾಡ್ತೀನಿ ನೋಡಿ 2x plus 3y ನೋಡಿ ಇದನ್ನು ನಾನು ಟ್ರಾನ್ಸ್ಫರ್ ಮಾಡಿದಾಗ ಇದರ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗೋಗುತ್ತೆ ಮೈನಸ್ ಆಗುತ್ತೆ ಚೇಂಜ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದನ್ನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಆಗುತ್ತೆ ಓಕೆ ಇಲ್ಲಿ ಪ್ಲಸ್ 9.35 ಬಾರ್ ಇರೋದ್ರಿಂದ ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ ಆಯಿತು 9.35 ಬಾರ್ ಹಾಗೆ ಬಂತು ಈಸ್ ಈಕ್ವಲ್ ಟು ನೋಡಿ ಇದಿಷ್ಟು ನಂಬರನ್ನು ನಾನು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಈ ಸೈಡಲ್ಲಿ ಝೀರೋ ಉಳಿಯುತ್ತೆ ಓಕೆ ಹಾಗಾದರೆ ಇದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಫಾರ್ಮಲ್ಲಿ ಇದೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆಗಿದೆ ಇದು ಈ ಫಾರ್ಮಲ್ಲಿ ಇದೆ ಓಕೆ ಹಾಗಾದರೆ ಇಲ್ಲಿರೋ ಫಸ್ಟ್ ಟರ್ಮ್ಗಳನ್ನು ಅಬ್ಸರ್ವ್ ಮಾಡೋಣ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಎ ಇದೆ ಎ ಪ್ಲಸ್ಸಲ್ಲಿ ಏನಿದೆ ಇಲ್ಲಿ ಮೇಲೆ ಪ್ಲಸ್ ಟೂ ಇದೆ ಹಾಗಾದರೆ ಎ ಇಸ್ ಈಕ್ವಲ್ ಟು ಪ್ಲಸ್ ಟೂ ಆಗೋಯ್ತು ಅದೇ ರೀತಿ ಸೆಕೆಂಡ್ ಟರ್ಮ್ಗಳನ್ನು ಅಬ್ಸರ್ವ್ ಮಾಡಿ ವೈ ವೈ ಇದೆ ಬಿ ಪ್ಲಸ್ಸಲ್ಲಿ ಏನಿದೆ ಇಲ್ಲಿ ಪ್ಲಸ್ ತ್ರೀ ಇದೆ ಹಾಗಾದರೆ ಬಿ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ ಆಗೋಯ್ತು ಪ್ಲಸ್ ತ್ರೀ ಅಂದರೆ ಪ್ಲಸ್ಸನ್ನು ಬರೀಲಿಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಮೀನಿಂಗ್ ಆಗುತ್ತೆ ಓಕೆ ಸಿ ಈಸ್ ಈಕ್ವಲ್ ಟು ನೋಡಿ ಸಿ ಪ್ಲಸ್ಸಲ್ಲಿ ಮೇಲೆ ಏನಿದೆ ಮೈನಸ್ 9.35 ಬಾರ್ ಇದೆ ಹಾಗಾಗಿ ಸಿ ಈಸ್ ಈಕ್ವಲ್ ಟು ಮೈನಸ್ 9.35
5 bar anta baribodu ee reetiyagi ee problem anna solve maatkoli. Second problem, x minus y by 5 minus 10 is equal to 0 ide. Okay, question anna barkonana. Nodi question anna onsalpa observe maadidre, this is in the form of ax plus by plus c is equal to 0. Ee form alle ide, naavu yenu changes maadu avashyakate illa. Hagadre a b c value galanna barita hogbidana. A is equal to, ನೋಡಿ x ಇದೆ, ಇಲ್ಲೂ x ಇದೆ, ಇಲ್ಲಿ a ಇದೆ, xನ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ, xನ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ 1 ಇದ್ದೇ ಇರುತ್ತೆ. ಹಾಗಾದರೆ a is equal to ಎಷ್ಟಾಯಿತು, 1 ಆಗೋಯಿತು. ನೆಕ್ಸ್ಟ್ b ಯ ವ್ಯಾಲ್ಯೂ ಬರಿಬೇಕಾಗಿದೆ, y ಇದೆ. ಓಕೆ, b ವ್ಯಾಲ್ಯೂ ಬರಿಬೇಕಾದ್ರೆ y ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಎಷ್ಟಿರುತ್ತೆ, 1 ಇರುತ್ತೆ. ನೋಡಿ 1/5, ನೋಡಿ ಸೈನ್ ಏನಿದೆ, ಮೈನಸ್ ಇರುತ್ತೆ. ಬಿ ಇಸ್ ಈಕ್ವಲ್ ಟು ಮೈನಸ್ 1/5 ಆಗುತ್ತೆ. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು, ನೋಡಿ ಸಿ ಪ್ಲಸ್ ಅಲ್ಲಿ ಏನಿದೆ, ಮೈನಸ್ 10 ಇದೆ. ಈ ರೀತಿಯಾಗಿ ವ್ಯಾಲ್ಯೂಸನ್ನು ಬರೆದು ಬಿಡಿ. ನೆಕ್ಸ್ಟ್ ಪ್ರಾಬ್ಲಮ್, ಮೈನಸ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ ಅಲ್ವಾ. ಇಸ್ ಈಕ್ವಲ್ ಟು 6 ಇದೆ ಅಲ್ಲ, ಈ 6ನ್ನು ಈ ಸೈಡಿಗೆ ಏನು ಮಾಡೋಣ, ಟ್ರಾನ್ಸ್ಫರನ್ನು ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಮೈನಸ್ 2x ಪ್ಲಸ್ 3y ಹಾಗೆ ಇರುತ್ತೆ. ಪ್ಲಸ್ 6ನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಮೈನಸ್ 6 ಇಸ್ ಈಕ್ವಲ್ ಟು 0 ಆಗೋಯಿತು. This is in the form of ax plus by plus c is equal to 0 ಇದೆ. ನೋಡಿ ಇದು ಈ ಫಾರ್ಮಲ್ಲಿ ಇದೆ. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂನ ಬರೀತಾ ಹೋಗ್ಬಿಡೋಣ. ಎ ಇಸ್ ಈಕ್ವಲ್ ಟು, ನೋಡಿ ಎಕ್ಸ್ ಎಕ್ಸ್ ಇದೆ, ಎ ಪ್ಲಸ್ ಅಲ್ಲಿ ಏನಿದೆ, ಮೈನಸ್ 2 ಇದೆ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು y ಇದೆ, ಬಿ ಪ್ಲಸ್ ಅಲ್ಲಿ ಏನಿದೆ ನೋಡಿ, ಪ್ಲಸ್ 3 ಇದೆ. ಸಿ ಇಸ್ ಈಕ್ವಲ್ ಟು, ನೋಡಿ ಸಿ ಪ್ಲಸ್ ಅಲ್ಲಿ ಏನಿದೆ, ಮೈನಸ್ 6 ಇದೆ. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್, ಎಕ್ಸ್ ಈಸ್ ಈಕ್ವಲ್ ಟು 3y ಅಂತ ಕೊಟ್ಟಿದ್ದಾರೆ. ನೋಡಿ ಈ 3y ಇದೆಯಲ್ಲ, ಇದನ್ನು ನಾವು ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡೋಣ. ಎಕ್ಸ್ ಹಾಗೆ ಇರುತ್ತೆ. ನೋಡಿ 3y ಇದೆಯಲ್ಲ, ಇದರ ಸೈನ್ ಪ್ಲಸ್ ಇದೆ, ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, ಮೈನಸ್ 3y ಆಗೋಯಿತು. ಈಸ್ ಈಕ್ವಲ್ ಟು ಏನಿರುತ್ತೆ, 0 ಉಳಿಯುತ್ತೆ. ಓಕೆ, ನಾವು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಾಗಿರೋದ್ರಿಂದ ಎಕ್ಸ್ ಮೈನಸ್ 3y ಪ್ಲಸ್ 0 ಈಸ್ ಈಕ್ವಲ್ ಟು 0 ಅಂತ ನಾನು ಬರ್ಕೊಳ್ತೀನಿ. This is in the form of ax plus by plus c is equal to 0. ನೋಡಿ ಇದು ಈ ಫಾರ್ಮಲ್ಲಿ ಇದೆ. ನೋಡಿ ನಮಗೆ ಇಲ್ಲಿ ಎಕ್ಸ್ ಮೈನಸ್ 3y ಅಷ್ಟೇ ಇತ್ತು, ಅಂದರೆ ಎಕ್ಸಿನ ವ್ಯಾಲ್ಯೂ ಇತ್ತು, ವೈನೂ ಇತ್ತು, ಎಕ್ಸ್ ವೇರಿಯಬಲ್ಲು ಇತ್ತು, ವೈ ವೇರಿಯಬಲ್ಲು ಇತ್ತು, ನನಗೆ ಸಿ ಪ್ಲಸಲ್ಲಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಪ್ಲಸ್ 0 ಅಂತ ಬರ್ಕೊಂಡೆ. ಓಕೆ, ಎ ಈಸ್ ಈಕ್ವಲ್ ಟು, ನೋಡಿ ಎಕ್ಸ್ ಎಕ್ಸ್ ಇದೆ, ಎಕ್ಸ್ ಪಕ್ಕದಲ್ಲಿ ಯಾವುದೂ ನಂಬರ್ ಇಲ್ಲ ಅಂದರೆ 1 ಇರುತ್ತೆ. ಹಾಗಾದರೆ ಎ ವ್ಯಾಲ್ಯೂ ಏನಾಯಿತು, 1 ಆಗೋಯಿತು. ಬಿ ಈಸ್ ಈಕ್ವಲ್ ಟು, ನೋಡಿ ಬಿ ಪ್ಲಸ್ ಅಲ್ಲಿ ಏನಿದೆ, ಮೈನಸ್ 3 ಇದೆ. ಸಿ ಈಸ್ ಈಕ್ವಲ್ ಟು, ಸಿ ಪ್ಲಸ್ ಅಲ್ಲಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಏನಂತ ಬರ್ಕೊಳ್ತೀನಿ, 0 ಅಂತ ಬರ್ಕೊಳ್ತೀನಿ. ಫಿಫ್ತ್ ಪ್ರಾಬ್ಲಮ್, 2x ಈಸ್ ಈಕ್ವಲ್ ಟು ಮೈನಸ್ 5y ಅಂತ ಇದೆಯಲ್ವಾ. ಮೈನಸ್ 5y ಇದೆಯಲ್ಲ, ಇದನ್ನು ನಾನು ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. ಅವಾಗ ಏನಾಗುತ್ತೆ, 2x ಹಾಗೆ ಬರ್ಕೊಳ್ತೀನಿ. ನೋಡಿ ಮೈನಸ್ 5y ಇದೆಯಲ್ಲ, ಮೈನಸ್ ಇರೋದು ಈ ಸೈಡಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, ಪ್ಲಸ್ ಆಗೋಗುತ್ತೆ. ಪ್ಲಸ್ 5y ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಾಗಿರೋದ್ರಿಂದ 2x ಪ್ಲಸ್ 5y ಪ್ಲಸ್ 0 ಅಂತ ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು 0 ಇದೆ. This is in the form of ax plus by plus c is equal to 0. ನೋಡಿ ಇದು ಈ ಫಾರ್ಮಲ್ ಇದೆ. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂನ್ನು ಬರೀನ. ಎ ಇಸ್ ಈಕ್ವಲ್ ಟು, ನೋಡಿ ಎಕ್ಸ್ ಎಕ್ಸ್ ಇದೆ, ಎ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ 2 ಆಗೋಯಿತು. ಬಿ ವ್ಯಾಲ್ಯೂನ್ನು ಬರೀನ, y ಇದೆ, ಬಿ ಪ್ಲಸ್ ಅಲ್ಲಿ ಏನಿದೆ, ಪ್ಲಸ್ 5 ಇದೆ. ಹಾಗಾದರೆ ಬಿ ಇಸ್ ಈಕ್ವಲ್ ಟು ಪ್ಲಸ್ 5 ಆಯಿತು. ಸಿ ವ್ಯಾಲ್ಯೂ ಏನಾಗೋಗುತ್ತೆ, 0 ಆಗೋಗುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಡಿ. ಸಿಕ್ಸ್ತ್ ಪ್ರಾಬ್ಲಮ್, 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಓಕೆ, ನಾನು ಈ ಕ್ವೆಶನ್ನ ಬರ್ಕೊಂಡಿನಿ. ಈ ಕ್ವೆಶನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ವೇರಿಯಬಲ್ x ಇದೆ, ಇದರಲ್ಲಿ ವೇರಿಯಬಲ್ y ಇಲ್ಲ. ಆದರೆ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂದಾಗ ವೇರಿಯಬಲ್ y ಇರಲೇಬೇಕು. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ ಅಂದರೆ, ನೋಡಿ 3x ಹಾಗೆ ಬರ್ಕೊಳ್ತೀನಿ, ಪ್ಲಸ್ 0 ಇಂಟು ವೈ ಅಂತ ಬರಿತೀನಿ. ವೈ ಪ್ಲಸನ್ನು ಏನು ಬರದೆ, 0 ಇಂಟು ವೈ ಪ್ಲಸ್ 2 ಈಸ್ ಈಕ್ವಲ್ ಟು 0 ಬರ್ದೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಯಾವುದೇ ನಂಬರನ್ನು 0 ಇಂದ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 0 ಇಂಟು ಎನಿ ನಂಬರ್ ಈಸ್ 0. ಇದಿಷ್ಟು ಏನಾಗೋಗುತ್ತೆ, 0 ಆಗುತ್ತೆ. ಅವಾಗ ಉಳಿಯೋದೇನು, 3x ಪ್ಲಸ್ 2ನೇ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ವೈ ಇಲ್ಲ ಅಲ್ಲ, ಅದಕ್ಕೋಸ್ಕರ ಅದನ್ನು 0 ಇಂಟು ವೈ ಅಂತ ಬರ್ಕೊಂಡಿದ್ದೀನಿ.
This is in the form of ax plus by plus c is equal to 0. ನೋಡಿ ಈಗ ಇದು ಈ ಫಾರ್ಮಲ್ಲಿ ಬಂದಿದೆ. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂಗಳನ್ನು ಈಸಿಯಾಗಿ ಬರೀಬೋದು. ಎ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಎಕ್ಸ್ ಇದೆ, ಎ ಪ್ಲಸ್ ಅಲ್ಲಿ ಏನಿದೆ ಪ್ಲಸ್ 3 ಇದೆ, ಹಾಗಾಗಿ ಎ ಇಸ್ ಈಕ್ವಲ್ ಟು ಪ್ಲಸ್ 3 ಆಯಿತು. ಬಿ ಇಸ್ ಈಕ್ವಲ್ ಟು ನೋಡಿ ವೈ ವೈ ಇದೆ, ಬಿ ಪ್ಲಸ್ ಅಲ್ಲಿ ಏನಿದೆ 0 ಇದೆ, ಅಂದರೆ ಬಿ ಇಸ್ ಈಕ್ವಲ್ ಟು 0 ಆಗೋಯಿತು. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ನೋಡಿ ಸಿ ಪ್ಲಸ್ ಅಲ್ಲಿ ಏನಿದೆ ಪ್ಲಸ್ 2 ಇದೆ, ಹಾಗಾಗಿ ಸಿ ಇಸ್ ಈಕ್ವಲ್ ಟು ಪ್ಲಸ್ 2 ಆಯಿತು. ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆವೆಂತ್ ಪ್ರಾಬ್ಲಮ್, ವೈ ಮೈನಸ್ 2 ಈಸ್ ಈಕ್ವಲ್ ಟು 0 ಇದೆ. ಓಕೆ, ಈ ಕ್ವೆಶನ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ವೇರಿಯಬಲ್ ವೈ ಇದೆ, ಇದರಲ್ಲಿ ವೇರಿಯಬಲ್ ಎಕ್ಸ್ ಇಲ್ಲ. ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂದಾಗ ಎಕ್ಸ್ ಮತ್ತು ವೈ ಎರಡೂ ಇರಬೇಕಾಗುತ್ತೆ. ಆದರೆ ಎಕ್ಸ್ ಇಲ್ಲ ಅಂದರೆ ಅದನ್ನು ಯಾವ ರೀತಿಯಾಗಿ ಬರಿಬೋದು, 0 ಇಂಟು ಎಕ್ಸ್ ಅಂತ ಬರಿಬೋದು. ಉಳಿದಿದ್ದೇನು ಪ್ಲಸ್ ವೈ, ನೋಡಿ ವೈ ಪಕ್ಕದಲ್ಲಿ ಏನು ಸೈನ್ ಇದೆ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ವೈ ಮೈನಸ್ 2 ಈಸ್ ಈಕ್ವಲ್ ಟು 0 ಅಂತ ಬರ್ದೆ. ಓಕೆ ನೋಡಿ, 0 ಇಂಟು ಎಕ್ಸ್ ಅಂದರೆ ಏನಾಗುತ್ತೆ, 0 ಆಗುತ್ತೆ. ಉಳಿಯೋದೇನು ವೈ ಮೈನಸ್ 2, ಕ್ವಶನ್ ಏನಿದೆ ಅದೇ ಬಂದ್ಬಿಡುತ್ತೆ. ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಆಗೋಯಿತು. ನೋಡಿ ಇದು ಈ ಫಾರ್ಮಲ್ಲಿ ಇದೆ, ಹಾಗಾದರೆ ಎ ಬಿ ಸಿ ವ್ಯಾಲ್ಯೂಗಳನ್ನು ಬರೆಯೋಣ. ಎ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಇದೆ, ಎ ಪ್ಲಸ್ ಅಲ್ಲಿ ಏನಿದೆ 0 ಇದೆ, ಹಾಗಾಗಿ ಎ ಇಸ್ ಈಕ್ವಲ್ ಟು 0 ಆಗೋಯಿತು. ಬಿ ಇಸ್ ಈಕ್ವಲ್ ಟು ನೋಡಿ ವೈ ವೈ ಇದೆ, ವೈ ಪಕ್ಕದಲ್ಲಿ ಅಂದರೆ ಬಿ ಪ್ಲಸ್ ಅಲ್ಲಿ ವೈ ಪಕ್ಕದಲ್ಲಿ ಯಾವುದೂ ನಂಬರ್ ಇಲ್ಲ ಅಂದರೆ ಎಷ್ಟಿರುತ್ತೆ, 1 ಇರುತ್ತೆ. ಹಾಗಾದರೆ ಬಿ ಇಸ್ ಈಕ್ವಲ್ ಟು ಪ್ಲಸ್ 1 ಆಗೋಯಿತು. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ನೋಡಿ ಸಿ ಪ್ಲಸ್ ಅಲ್ಲಿ ಏನಿದೆ ಮೈನಸ್ 2 ಇದೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಡಿ. ಏತ್ ಪ್ರಾಬ್ಲಮ್, 5 ಈಸ್ ಈಕ್ವಲ್ ಟು 2x. ಓಕೆ, ಈ ಕ್ವೆಶನ್ನ ಬರ್ಕೊಂಡಿನಿ. ಇದರಲ್ಲಿ ನೋಡಿ 2x ಇದೆಯಲ್ಲ, ಇದನ್ನು ನಾವು ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡೋಣ. ಪ್ಲಸ್ 2x ಇರೋದು, ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ ಮೈನಸ್ 2x ಆಯಿತು. ನೋಡಿ ಇಲ್ಲಿ ಪ್ಲಸ್ 5 ಇದೆಯಲ್ಲ, ಪ್ಲಸ್ 5 ಅನ್ನು ಹಾಗೆ ಬರ್ಕೊಳೋಣ. ಈಸ್ ಈಕ್ವಲ್ ಟು 0 ಆಯಿತು. ಓಕೆ, ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ವೇರಿಯಬಲ್ ಎಕ್ಸ್ ಇದೆ, ಇದರಲ್ಲಿ ವೇರಿಯಬಲ್ ವೈ ಇಲ್ಲ, ಆದರೆ ವೈಯನ್ನು ಬರೀಲೇಬೇಕು. ಹಾಗಾಗಿ ನೋಡಿ ಮೈನಸ್ 2x ಪ್ಲಸ್ ವೈ ಇಲ್ಲ ಅಂದಾಗ ಅದನ್ನು ಯಾವ ರೀತಿ ಬರಿಬೋದು, 0 ಇಂಟು ವೈ ಅಂತ ಬರ್ಕೋಬೋದು. ಪ್ಲಸ್ 5 ಈಸ್ ಈಕ್ವಲ್ ಟು 0. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ನೋಡಿ ಇದು ಈ ಫಾರ್ಮಲ್ ಇರೋದ್ರಿಂದ ಎ ಬಿ ಸಿ ವ್ಯಾಲ್ಯೂನ ಬರಿತಾ ಹೋಗ್ಬಿಡೋಣ. ಎ ಈಸ್ ಈಕ್ವಲ್ ಟು ನೋಡಿ ಎ ಪ್ಲಸ್ ಅಲ್ಲಿ ಏನಿದೆ ಮೈನಸ್ 2 ಇದೆ. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಅಲ್ಲಿ ಏನಿದೆ 0 ಇದೆ, ಬಿ ಈಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ಸಿ ಪ್ಲಸ್ ಅಲ್ಲಿ ಏನಿದೆ 5 ಇದೆ, ಪ್ಲಸ್ 5 ಇದೆ, ಹಾಗಾಗಿ ಸಿ ಈಸ್ ಈಕ್ವಲ್ ಟು ಪ್ಲಸ್ 5 ಆಗೋಯಿತು. ಈ ರೀತಿಯಾಗಿ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.